ಈಗ ಈ ಸಂದರ್ಭದಲ್ಲಿ ನಾವು ನೋಡೋದಾದರೆ ಒಂದು ಲಿಂಗಾಯತ ವಿಚಾರ, ಲಿಂಗಾಯತ ಮೀಸಲಾತಿ ಅನ್ನೋ ಹೋರಾಟ ನಡೆಸ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಅಂದರೆ ಈಗ ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ಲಿಂಗಾಯತ ಮತಗಳು ಅಷ್ಟಾಗಿ ಇರಲಿಲ್ಲ. ಸೊ ನಿಮ್ಮ ಆಗಮನದಿಂದ ಅಥವಾ ಒಂದಷ್ಟು ಬದಲಾವಣೆಗಳಿಂದ ಒಂದಷ್ಟು ಮತಗಳು ಹರಿದು ಬಂದಿದ್ದಂತೂ ಕಾಂಗ್ರೆಸ್ ಪಾಲಿಗೆ ಒಂದು ವರ ಆಯಿತು ಅಂತ ಹೇಳ್ಬೋದು. ಸೊ ವೈಯಕ್ತಿಕವಾಗಿ ನಿಮ್ಮ ಸೋಲಾದರೂ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದಲ್ಲೇ ಇದು ಗುರುತಿಸ್ಕೊಳ್ಳೋದಕ್ಕೆ ಅಥವಾ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದಂಥವ್ರು ಜಗದೀಶ್ ಶೆಟ್ಟರ್ ಅವ್ರು ಅನ್ನೋದು ಇಡೀ ರಾಜ್ಯ ಒಪ್ಕೊಳ್ಳವಂತು. ಈಗ ಮುಂದಿನ ಲೋಕಸಭೆ ಚುನಾವಣೆಗೂ ಕೂಡ ಆ ಥರದ ಒಂದು ವೇವ್ ಇದೆಯಾ? ಸೊ ಅದಕ್ಕೆ ಬೇಕಾದಂತಹ ತಯಾರಿಗಳು ಯಾವ ರೀತಿಯಾಗಿ ನಡೀತಾ ಇದೆ ಸರ್? ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ನನ್ನ ಮೇಲೆ ಏನೋ ಅಭಿಮಾನಿಗಳಿದ್ದರು, ಸಮಾಜದ ಒಂದು ಹೆಚ್ಚಿನ ರೀತಿಯಿಂದ ಭರವಸೆ ಇಟ್ಟುಕೊಂಡಿದ್ದರು, ಅವರಿಗೆಲ್ಲ ನಿರಾಶೆ ಆಯಿತು. ಹೌದು, ದೊಡ್ಡ ಪ್ರಮಾಣದಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದಾಗ ಇವತ್ತು ಕೆಲವರು ಬಂದು ಹೇಳ್ತಾರೆ, ನೋಡ್ರಿ ನಾವು ನಿಮ್ಗೆ ಬಂದು ನೇರವಾಗಿ ಭೇಟಿಯಾಗಿರ್ಲಿಕ್ಕಿಲ್ಲ, ನಿಮಗೇನು ಅಪಮಾನ ಆಯಿತು, ನಮಗೂ ಭಾಳ ದುಃಖ ಆಯಿತು, ಆ ಹಿನ್ನೆಲೆ ನಾವೆಲ್ಲ ಕಾಂಗ್ರೆಸ್ ಮಾಡಿದ್ವಿ ಅಂತ ಸಮಾಜ ಬಂಧುಗಳು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಡೆ ಹೇಳ್ತಾರೆ. ಅವ್ರ ಮುಖಾಯ ಪರಿಚಯ ಇಲ್ಲ, ಮತ್ತೊಂದಿಲ್ಲ, ಇಲ್ಲ ನೀವು ಸಮಾಜಕ್ಕಾಗಿ ಸಮಾಜ ಲೀಡರ್, ನೀವು ನಿಮಗೆ ಈ ರೀತಿ ಸ್ವಾಭಿಮಾನ ತೊಂದರೆ ಮಾಡಿದ್ರು, ಅಭಿಮಾನಕ್ಕೆ ನಮಗೆಲ್ಲ ಅಭಿಮಾನಕ್ಕೆ ತೊಂದರೆ ಆಗೈತಿ, ಅದಕ್ಕೆ ನಾವೆಲ್ಲರೂ ಕಾಂಗ್ರೆಸ್ ಪಾರ್ಟಿ ಆರಿಸಿದ್ವಿ ಅಂತೇಳಿ. ಮತ್ತು ಇನ್ನೂವರೆಗೆ ಅದಾದ ಮೇಲೂ ಸಹಿತ ಇಲೆಕ್ಷನ್ ಆದಮೇಲೂ ಬೇರೆ ಬೇರೆ ಕಡೆ ಪ್ರವಾಸ ಕರೀತಾರೆ, ಸಮಾಜದ ಸಭೆಗಳು ಹೋಗ್ತೇನೆ, ಅಲ್ಲಿ ಹೋದಾಗ ಇವತ್ತು ಅದು ಎಕ್ಸ್ಪ್ರೆಸ್ ಮಾಡ್ತಾರೆ, ನೀವು ಏನು ನಿರ್ಧಾರ ಕೈಕೊಂಡ್ರೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಆ ರೀತಿಯಾದಂಥ ಒಂದು ವಾತಾವರಣ ಇದೆ. ಈಗ ಲೋಕಸಭೆಯಲ್ಲಿ ಎಷ್ಟು ಕನ್ವರ್ಟ್ ಆಗ್ತದೆ ಮತ್ತೊಂದು, ಅದು ಇಟ್ ಡಿಪೆಂಡ್ಸ್ ಅಪ್ ಆನ್. ಆದರೆ ಇವತ್ತಿಗೂ ಸಹಿತ ಆ ರೀತಿಯಾದಂಥ ಒಂದು ಅಭಿಮಾನ, ಒಂದು ಶಕ್ತಿ, ಬಹುಶಃ ನಾನು ಇವತ್ತು ರಾಜಕೀಯವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತೇನೆ ಅಂದರೆ ಆ ಎಲ್ಲ ಒಂದು ವ್ಯಕ್ತಿ ಅಭಿಮಾನಿಗಳಿದಾರಲ್ಲ, ಅವರು ಒಂದು ನನಗೇನೊಂದು ನೈತಿಕ ಶಕ್ತಿ ಕೊಟ್ಟರಲ್ಲ, ಅದರಿಂದ ಇವತ್ತು ನಾನು ರಾಜಕೀಯವಾಗಿ ಕ್ರಿಯಾಶೀಲವಾಗಿದ್ದೇನೆ, ಮತ್ತೊಂದು ಬೇರೆ ಏನಿಲ್ಲ ಅಂತ ಹೇಳಿ. ವೆರಿ ನೈಸ್ ಸರ್. ಮೀಸಲಾತಿ ಹೋರಾಟ ಇನ್ನೂ ಕೂಡ ನಡೀತಾ ಇದೆ, ಇದಕ್ಕೇನು ಹೇಳ್ತೀರಿ? ಲಿಂಗಾಯತ ಮೀಸಲಾತಿ ಹೋರಾಟ ಅಲ್ಲ, ಡೆಫಿನೆಟ್ಲಿ ಅದಕ್ಕಾಗಿ ನಾನು ಮೊನ್ನೆ ವೀರಶೈವ ಲಿಂಗಾಯತ ಸಮಾವೇಶ ದಾವಣಗೆರೆಯಲ್ಲಿದ್ದಾಗ ಒಂದು ನಾನು ಮಾತನ್ನು ಹೇಳಿದೆ, ಇವತ್ತು ಕೇಂದ್ರದ OBC ಲಿಸ್ಟ್ ಇದೆ, ಆ OBC ಲಿಸ್ಟ್ನಲ್ಲಿ ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡ ಹೇಳ್ಕೊಂಡು ಆ OBC ಲಿಸ್ಟ್ನಲ್ಲಿ ಸೇರಿಸುವಂಥ ಪ್ರಯತ್ನ ಆದರೆ ಎಲ್ಲ ಒಳಪಂಗಡದವರಿಗೆ ಎಲ್ಲ ಲಿಂಗಾಯತರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಅದಕ್ಕಾಗಿ ರಾಜ್ಯ ಸರ್ಕಾರದಿಂದ ಅದು ರಿಕಮೆಂಡೇಷನ್ ಆಗಬೇಕು. ಅಲ್ಲೆಲ್ಲ ಭಾಳಷ್ಟು ಜನ ಮಠಾಧೀಶರಿದ್ದರು, ಮಹಾಸಭಾದ ಅಧ್ಯಕ್ಷರು ಇದ್ದರು, ಶಾಮನೂರವರು, ಅವರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡಿದೆ, ಒಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೇಂದ್ರಕ್ಕೆ ಪ್ರಪೋಸಲ್ ಕಳಿಸುವಂಥದ್ದಾದರೆ, ಈಗಾಗಲೇ ತೆಲಂಗಾಣದಲ್ಲಿ ಪ್ರಪೋಸಲ್ ಹೋಗಿದೆ, ಹಿಂದುಳಿದ ವರ್ಗದ್ದು ಕೇಂದ್ರದ ಹಿಂದುಳಿದ ವರ್ಗದ ಲಿಸ್ಟ್ನಲ್ಲಿ ವೀರಶೈವ ಲಿಂಗಾಯತ ಸಮಾಜ ಬಂದರೆ ಬಹುಶಃ ಅದೊಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲರಿಗೆ ಅನುಕೂಲ ಆಗ್ತದೆ, ಆ ಕೆಲಸ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೆ. ಈಗ ಒಂದು ಕಡೆ ಈಗ ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು, ಪಕ್ಷದ ಅಸಮಾಧಾನವನ್ನು ಕೂಡ ಹೊರತುಪಡಿಸಿ ಹೋಗಬೇಕು ಅನ್ನೋ ಪ್ರಯತ್ನ ಇದೆ. ಸೊ ಇಲ್ಲಿ ನೀವು ಎಷ್ಟು ಮಟ್ಟಿಗೆ ಗುರುತಿಸ್ಕೊಂಡಿದ್ದೀರಿ, ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕೆಲಸ ಮಾಡ್ತೀರಿ, ಪಕ್ಷವನ್ನು ಸಂಘಟನೆ ಮಾಡುವ? ಈಗ ನಾವು BJPಯಲ್ಲಿ ಸಂಘಟನೆಯನ್ನು ಜಗದೀಶ್ ಶೆಟ್ಟರ್ ಅವರಿಂದ ನೋಡಿದ್ದೀವಿ, ಸೊ ಅದರಲ್ಲಿ ಎರಡು ಮಾತೇ ಇಲ್ಲ. ಕಾಂಗ್ರೆಸ್ನಲ್ಲಿ ಸಂಘಟನೆ ಅಂತ ಬಂದಾಗ ಅಲ್ಲಿನ ಕಾರ್ಯಕರ್ತರು, ಅಲ್ಲಿನ ನಾಯಕರುಗಳು ಎಲ್ಲರೂ ಕೂಡ ಒಟ್ಟಾಗಿ ಜಗದೀಶ್ ಶೆಟ್ಟರನ್ನು ಒಪ್ಕೊಂಡಿದ್ದಾರಾ, ಒಪ್ಕೊಳ್ತಾ ಇದ್ದಾರಾ? ಮುಂದಿನ ಸಂಘಟನೆಗಳು ಯಾವ ರೀತಿಯಾಗಿ ನಡೆಯುತ್ತೆ ಸರ್? ಡೆಫಿನೆಟ್ಲಿ ಎಲ್ಲರೂ ನಮ್ಮನ್ನು ಒಪ್ಕೊಂಡಿದ್ದಾರೆ. ಎಲ್ಲೆಲ್ಲಿ ನಾನು ಪ್ರವಾಸ ಮಾಡ್ತೀನಿ, ಅಲ್ಲಿ ಲೋಕಲ್ MLA, ಅಲ್ಲಿದ್ದಂಥ ಡಿಸ್ಟ್ರಿಕ್ಟ್ನಲ್ಲಿದ್ದಂಥ ಕಾಂಗ್ರೆಸ್ ಲೀಡರ್ಸು, ಅವರೆಲ್ಲರೂ ಸಹಿತ ಬಂದು ನಂಗೆ ಗೌರವ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲಿವರೆಗೆ ಅಂದರೆ ಕೆಲವು ಕಡೆ ನಾನು ಬೇರೆ ಖಾಸಗಿ ಕಾರ್ಯಕ್ರಮಕ್ಕೆ ಹೋದಾಗ, ಮೊನ್ನೆ ಕೂರ್ಗಿಗೆ ಹೋದಾಗ, ಇತ್ತೀಚೆಗೆ ಮಂಗಳೂರಿಗೆ ಹೋದಾಗ, ಉಡುಪಿಗೆ ಹೋದಾಗ, ಕಾರವಾರಕ್ಕೆ ಹೋಗಿದ್ದೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ನಾನು ಯಾರಿಗೆ ಇಂಟಿಮೇಷನ್ ಕೊಟ್ಟಿದ್ದಿಲ್ಲ. ಅಲ್ಲಿ ಕಾಂಗ್ರೆಸ್ ಲೀಡರ್ಸ್ ಫೋನ್ ಮಾಡ್ತಾರೆ, ನಮ್ಮ ಬಂದಿದ್ದು ಗುರುತಾಗಿ ಭೇಟಿಯಾಗಿ, ಅಲ್ಲರಿ ನೀವು ಲೀಡರ್ ಬಂದಿದ್ದೀರಿ, ಈಗ ನಾವು ನಿಮ್ಮನ್ನು ಕಾಂಗ್ರೆಸ್ ಲೀಡರ್ ಅಂತ ನಾವು ಒಪ್ಕೊಂತಿದ್ದೇವೆ, ಯಾಕೆ ನಮಗೆ ಮಾಹಿತಿ ಕೊಡಲಿಲ್ಲ, ಇನ್ನು ಮುಂದೆ ಈ ಕಡೆ ಬರುವಾಗ ನೀವು ನಮಗೊಂದು ಮಾಹಿತಿ ಕೊಟ್ಟು ಬರ್ರಿ, ನಾವು ಇಲ್ಲೊಂದು ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಮಾಡ್ತೀವಿ, ಎಲ್ಲೇ ಒಂದು ಕಡೆ ಸಭೆ ಮಾಡ್ತೀವಿ, ಬೇರೆ ಬೇರೆ ಒಂದಿಷ್ಟು ಸಂಘಟನೆ ಸಲುವಾಗಿ ನೀವು ಒತ್ತು ಕೊಡಬೇಕಾಗ್ತದೆ, ಅದಕ್ಕೆ ನೀವು ನಮಗೆ ಪಾರ್ಟಿ ಸಲುವಾಗಿ ಕೆಲಸ ಮಾಡಲಿಕ್ಕೆ ನೀವು ಟೈಮ್ ಕೊಡಲೇಬೇಕು, ಇನ್ನೊಂದು ಸಲ ನೀವು ಈ ಜಿಲ್ಲೆಗೆ ಬಂದರೆ ನೀವು ನಮಗೆ ಹೇಳಿ ಬರಬೇಕು ಅನ್ನುವಂಥದ್ದು ಕಂಡೀಷನ್ ಆಗ್ತಾಯಿದೆ ನನ್ನ ಮೇಲೆ. ಅದು ಅವರು ತೋರಿಸುವಂಥ ಪ್ರೀತಿ ವಿಶ್ವಾಸ ನಮ್ಮ ಲೀಡರ್ಶಿಪ್ ಒಪ್ಕೊಂಡಿದ್ದ ಬಗ್ಗೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.